ವರ್ಕಾಡಿ ಗ್ರಾಮ ಪಂಚಾಯತ್ ಹಾಗೂ ಕುಟುಂಬಶ್ರೀ ಸಿಡಿಎಸ್ಸಿದ್ರ ಆಶ್ರಯದಲ್ಲಿ ಆಷಾಢದಲ್ಲಿ ಮಳೆಯ ಸೊಬಗು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮವನ್ನು ವರ್ಕಾಡಿ ಗ್ರಾಮ ಪಂಚಾಯತ್ ಸದಸ್ಯ ಗೋಪಾಲಕೃಷ್ಣ ಪಂಚ ಸ್ವಾಗತಿಸಿದರು. ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಪರ್ಸನ್ ಅಣ್ಣ ಕುಮಾರಿ ತುಳಸಿ ಕುಮಾರಿ ಬಂತದೊಳ್ಳೆರಿ ಆರೆಲ್ಲ ಆರ್ಥಿಕವಾದ ಸ್ವಾಗತ ಮಂತ್ರ. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದ ವರ್ಕಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಅಬ್ದುಲ್ ಮಜೀದ್ ನೇಚಿ ನೆಡುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದ ಕ್ಷೇಮ ಕಾರ್ಯ ಸ್ಥಾಯಿ ಸಮಿತಿ ವರ್ಕಾಡಿಯ ಅಧ್ಯಕ್ಷರಾದ ಶ್ರೀಮತಿ ತುಳಸಿ ಕುಮಾರಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು. ಆಷಾಢ ಅಂತ ಹೇಳಿದ್ರೆ ತುಳುವಿನಲ್ಲಿ ಆಟಿ ತಿಂಗಳು ಅಂತ ಹೇಳ್ತಾರೆ. ಈ ಆಟಿ ತಿಂಗಳಲ್ಲಿ ಆಷಾಢದಲ್ಲಿ ಸಾಮಾನ್ಯವಾಗಿ ಹೊಸತಾಗಿ ಮದುವೆಯಾಗಿ ಬಂದಂತ ಅಥವಾ ಮದುವೆಯಾಗಿ ಹೋದಂತ ಮಗಳನ್ನ ಆಷಾಢ ಮಾಸದಲ್ಲಿ ತವರು ಮನೆಗೆ ಕರ್ಕೊಂಡು ಬರುವಂತ ಒಂದು ಆಚರಣೆ ಇರುವಂತ ಈ ತುಳುನಾಡಿನಲ್ಲಿ ಇವತ್ತು ನಾವೆಲ್ಲರೂ ಸೇರಿಕೊಂಡು ಒಂದೇ ತಾಯ ಮಕ್ಕಳೆನ್ನುವ ಹಾಗೆ ತಾಯ ಮಡಿಲಲ್ಲಿ ಸೇರಿಕೊಂಡು ಆಷಾಢದ ಈ ಒಂದು ಸಂಭ್ರಮದ ಆಚರಣೆಯಲ್ಲಿ ನಾವಿದ್ದೇವೆ. ಬಂಧುಗಳೇ, ಈ ಮಣಪೂರ್ಣಿಮ ಅಂತ ಹೇಳಿ ಕೇರಳ ಸರ್ಕಾರ ಜಾರಿಗೆ ತಂದಂತಹ ಒಂದು ಯೋಜನೆ. ಈ ಯೋಜನೆ ಕುಟುಂಬಶ್ರೀಯ ಸಿಡಿಎಸ್ ಮುಖಾಂತರ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾದ್ರೆ ಈ ಯೋಜನೆ ನಿಜವಾಗಿಯೂ ಹಲವಾರು ಕಾರಣಗಳಿಂದಾಗಿ ಬಂಜರು ಭೂಮಿಯಾಗಿ ಇರುವಂತಹ ಭೂಮಿಗಳನ್ನ ಮತ್ತೆ ಪುನಃ ಫಲವತ್ತಾಗಿ ಮಾಡುವಂತಹ ಯೋಜನೆಯತ್ತ ಹಾಗೂ ಕೃಷಿಯನ್ನ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಿಕೊಂಡು ಹೋಗುವಲ್ಲಿ ಸಹಾಯಕವಾಗುವ ರೀತಿಯಲ್ಲಿ ಮಾತ್ರ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೇವೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀಮತಿ ವೀತಾ ಎಚ್ ಪ್ರಸಾದ್ ಅಧ್ಯಕ್ಷೀಯ ಭಾಷಣ ಕೈದ್ರು. ಈ ಕಾರ್ಯಕ್ರಮವು ನಮಗೆ ಒಳ್ಳೆ ರೀತಿಯಲ್ಲಿ ನೆರವೇರಬೇಕೆಂದು ಈಗ ನಾವು ಮುಂಚಿನ ಕಾಲದಲ್ಲಿ ನಾವು ಗದ್ದೆ ಮಾಡುವುದನ್ನೇ ಕೃಷಿ ಮಾಡುವುದನ್ನೇ ಎಲ್ಲರೂ ಬಿಟ್ಟಿದ್ದಾರೆ. ಆದರೆ ಈಗ ಜಿಲ್ಲಾ ಮಿಷನ್ ಇದಕ್ಕೆ ಸಪೋರ್ಟ್ ಮಾಡಿ ನಾವು ಬಂಜರು ಬಿದ್ದ ಗದ್ದೆಯನ್ನು ಕೂಡ ಸಾಗುವಳಿ ಮಾಡಬೇಕೆಂಬ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ನಾವು ಹೀಗೆಲ್ಲ ಮಾಡುವುದರಿಂದ ಈಗ ಹೆಚ್ಚಿನ ಜನರು ಗದ್ದೆ ಮಾಡದ ಹೆಚ್ಚಿನ ಎಲ್ಲ ಜೆ ಎಲ್ ಜಿಯವರಿಗೆ ಹೆಚ್ಚಿನ ಸದಸ್ಯರು ನಾವು ಕೃಷಿಯನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಿದ್ದೇವೆ. ಆದರೆ ಈಗ ಹೀಗೆಲ್ಲ ಮಾಡುವುದರಿಂದ ಪ್ರತಿಯೊಂದು ಒಕ್ಕೂಟದವರು ಕೂಡ ಈಗ ಗದ್ದೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ವೇಳೆ ಅನೇಕ ಸ್ಪರ್ಧಿಗಳು ನೋಡುಗರನ್ನ ಆಕರ್ಷಿಸಿದವು. ಮಟ್ಟದ ಹಲವಾರು ಕಾರ್ಯಕ್ರಮಗಳು ಈ ಕಾರ್ಯಕ್ರಮ ಎಡ್ಡ ರೀತಿಯಲ್ಲಿ ಮಲ್ಪಡಬೇಡ ಮಾತ ಕುಟುಂಬ ಶೀತ ಸದಸ್ಯರನ್ನ ಕೂಡ ತುಂಬ ಬರೋದು ಕೃಷಿನ ಒಲಿಪಾಯಿರಬೇಡ. ಸ್ಪರ್ಧಾ ವಿಜೇತರಿಗೆ ಬಹುಮಾನವನ್ನ ಕೂಡ ನೀಡಲಾಯಿತು. ಈ ಸಂದರ್ಭದಲ್ಲಿ ವರ್ಕಾಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಸಂತ ಎಸ್, ಶ್ರೀಮತಿ ಭಾರತಿ, ಶ್ರೀಮತಿ ಇಂದಿರಾ, ಆನಂದ ಟಿ ಹಾಗೂ ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ರೆಹಮತ್ ರಜಾಕ್ ಮತ್ತಿತರರು ಉಪಸ್ಥಿತರಿದ್ರು. ಕಾರ್ಯಕ್ರಮದ ನಿರೂಪಣೆಯನ್ನ ಜಯಪ್ರಕಾಶ್ ನೆರವೇರಿಸಿದ್ರು.